ಅಧಿಕಾರಿಗಳೇ, ಮಾಲಿನ್ಯ ನಿಯಂತ್ರಣ ಮಂಡಳಿ ಹೆಸರನ್ನು ಪೋಸ್ಟ್ಮನ್ ಮಂಡಳಿ ಅಂತ ಬದಲಿಸಿಕೊಳ್ಳಿ. ಇದು ನಾವು ಹೇಳ್ತಾ ಇರೋ ಮಾತಲ್ಲ. ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಮಾಕವಳ್ಳಿ ಗ್ರಾಮದಿಂದ ಬೆಂಗಳೂರಿನ ಪರಿಸರ ಭವನಕ್ಕೆ ದಶಕಗಳಿಂದ ಅಲಿಯುತ್ತಿರುವ ರೈತರ ಆಕ್ರೋಶದ ಮಾತುಗಳು. ಹೌದು, ಮಾಕವಳ್ಳಿ ಗ್ರಾಮದಲ್ಲಿರುವ ಕೋರಮಂಡಲ್ ಸಕ್ಕರೆ ಕಾರ್ಖಾನೆ ಕಳೆದ 15 ವರ್ಷಗಳಿಂದ ಹೇಮಾವತಿ ನದಿಗೆ ತ್ಯಾಜ್ಯವನ್ನು ಹರಿಬಿಟ್ಟು ಹಾನಿ ಉಂಟು ಮಾಡ್ತಾ ಇದೆ. ಪರಿಣಾಮ ಸುತ್ತಲಿನ ಗ್ರಾಮಸ್ಥರು, ಜಾನುವಾರುಗಳು ನಿತ್ಯ ವಿಷದ ನೀರನ್ನು ಕುಡಿದು ಸಾಯ್ತಾ ಇದ್ದಾರೆ. ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾತ್ರ ತನಗೂ ಜನರ ಸಮಸ್ಯೆಗೂ ಸಂಬಂಧವೇ ಇಲ್ಲ ಅಂತ ಕೈ ಕಟ್ಟಿ ಕುಳಿತಿದೆ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಇವರು 6 ಬೂದಿಯನ್ನು ಬೆಳೆದಂಗೆ ಬಾಯ್ಲರ್ಗೆ ನೀರು ಹೊಡೆದು ಆ ಬೂದಿನ ಕೆಳಗೆ ತಂದುಬಿಟ್ಟು ಒಂಚೂರು ಬೆಳೆದಂಗೆ ಮಾಡ್ತೀವಿ ಅಂತಿದ್ದವರು. ಹಳ್ಳಿಗಳಲ್ಲಿ ಜನ ಊಟಕ್ಕೆ ಕುಂತ್ಕೊಂಡ್ರೆ ಹಂಚಿನ ಸಂದಿಲಿ ಬೂದಿ ಅನ್ನದ ಮೇಲೆ ಬೆಳೀತಾ. ಪರಿಸರ ಇಲಾಖೆಯವರು ನಾವು ಪತ್ರ ಬರ್ದೀವಿ, ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ ಕಳಿಸೀವಿ ಅಂತ. ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ ಕೇಳಿದ್ರೆ ಇಲ್ಲ ಇಲ್ಲ ಅದೇನೂ ಇಲ್ಲ ಬಿಡ್ರಿ, ಅದೇನೂ ಇಲ್ಲ ಬಿಡ್ರಿ. ಈಗಾಗಲೇ ನೀರು ಕೆಟ್ಟಿದೆ, ಮತ್ತು ಬೆಳೆಗಳು ಕೆಟ್ಟಿದ್ದಾವೆ, ಪ್ರಾಣಿಗಳು ಆ ನೀರನ್ನ ನದಿ ನೀರನ್ನ ಕುಡಿದು ಪ್ರಾಣಿಗಳ ಆರೋಗ್ಯ ಕೆಟ್ಟಿದೆ, ಮನುಷ್ಯರ ಆರೋಗ್ಯ ಕೆಟ್ಟಿದೆ. ಹೀಗಿದ್ದು ನಾವು ಬರೀ ದೂರು ಕೊಡೋದು ಅಷ್ಟೇ ಬಿಟ್ಟರೆ ಈ ಇಲಾಖೆ ಮಾಡಬೇಕಾದ ಕೆಲಸವನ್ನು ಸಂಬಳಿಲ್ದ ನಾವು ನಮ್ಮ ಆರೋಗ್ಯ ನಮ್ಮ ಮುಂದಿನ ಪೀಳಿಗೆ ಅನಾಹುತಕ್ಕೆ ಈಡಾಗ್ತದೆ ಅನ್ನೋ ಕಾರಣಕ್ಕೆ ನಾವು ಇವ್ರ ಮುಂದೆ ಪ್ರತಿಭಟನೆ ಮಾಡತಕ್ಕಂಥ ಒಂದು ಸನ್ನಿವೇಶ ಒದಗಿದೆ. ಸುಪ್ರೀಂ ಕೋರ್ಟ್ ಇಸ್ ದಿ ಸುಪ್ರೀಂ ಅಂದಮೇಲೆ ಒಂದು ನ್ಯಾಯಾಂಗದಲ್ಲಿ ಆದಂಥ ಆದೇಶವನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸುಳ್ಳು ಹೇಳ್ಕೊಂಡು ಕದ್ದು ಹೋಯ್ತಾರೆ ಈ ಅಧ್ಯಕ್ಷರು. ಈ ರೀತಿ ಕಾರ್ಖಾನೆಯವ್ರ ಮೇಲೆ ನಾವು ಎಷ್ಟು ನೋಟಿಸ್ ಕೊಟ್ಟರೂ ಕೂಡ ಅವರು ಬದಲಾಗಿಲ್ಲ. ಇದು ಬೇಡ ಅಂತೇಳಿ ಒಂದು ರಿಪೋರ್ಟನ್ನು ನೀವು ಹಾಕಿ ಅಂತೇಳಿ ನಾವು ಕೇಳಿಕ್ಕೆ ಬಂದ್ವಿ. ಆದರೆ ಅವರು ಇಲ್ಲ, ಪಬ್ಲಿಕ್ ಹಿಯರಿಂಗ್ ಆಗಲಿ ಅಂದರೆ ಅವ್ರ ಮುಸುರೇ ಇವ್ರು ತಿಂದವ್ರೆ ಅರ್ಧ ಕಾರ್ಖಾನೆಯವರ ಮುಸುರೆಯನ್ನು ಇವರು ಮಾತ್ರ ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿ ಅಥವಾ ಇವರ ಹೈ ಇನ್ಫ್ಲೂಯೆನ್ಸ್ ಏನಿದೆ ಅವರು ಮುಸುರೆ ತಿಂದು ಸಂಬಳ ತಿನ್ಕೊಂಡು ಸಾರ್ವಜನಿಕರ ದುಡ್ಡಲ್ಲಿ ಮೋಜು ಮಾಡಕ್ಕೆ ಬಂದಿದ್ದಾರೆ ಅಷ್ಟೇ ಬಿಟ್ಟರೆ ಇವರು ಖಂಡಿತವಾಗೂ ಈ ಸಮಾಜನ ಈ ಇದನ್ನು ಉಳಿಸಕ್ಕೆ ಬಂದಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಹೇಳ್ತಾರೆ ಗಂಗಾ ನದಿಯ ಶುದ್ಧೀಕರಣಕ್ಕೆ ನಾನು 100 ಕೋಟಿ ಕೊಡ್ತಾ ಇದ್ದೀನಿ ಅಂತೇಳಿ. ನಮ್ಮಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಹೇಳ್ತದೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಕಾಯಿಲೆ ಬರೋದಕ್ಕೆ ಮುಂಚೆ ಎಚ್ಚರ ವಹಿಸಿ, ನದಿ ಕೆಡೋದಕ್ಕೆ ಮುಂಚೆ ನೀವು ಎಚ್ಚರ ವಹಿಸಿ ಅಂತ ನಾನು ಇಲ್ಲಿಂದ ನರೇಂದ್ರ ಮೋದಿ ಅವರಿಗೆ ಮತ್ತು ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಪಕ್ಕದಲ್ಲಿ ನದಿ ಇದೆ, ಅವ್ರಿಗೆ ತಾಕತ್ತಿದ್ರೆ, ಯಾರಿಗೆ ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿಗೆ ತಾಕತ್ತಿದ್ರೆ ಬಂದು ಸ್ಥಳ ತನಿಖೆ ಮಾಡಲಿ. ಇವರ ನಿಬಂಧನೆಗೆ ಒಳಪಟ್ಟು ನದಿ ಇದೆಯಾ? 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನದಿ ಇದೆ, ನದಿ ಕೆಡ್ತಾ ಇದ್ದಾರೆ, ಮತ್ತೆ ನಮ್ಮ ಸಾರ್ವಜನಿಕರ ತೆರಿಗೆ ಹಣ ತಗೊಂಡು ಈ ನದಿ ರಿಪೇರಿ ಮಾಡೋಕ್ಕೆ ಯಾರನ್ನೋ ಉದ್ಧಾರ ಮಾಡಿಕ್ ಬರ್ತಾರೆ ಇವರು? ಇದೊಂದು ದೇಶನ, ಇದೊಂದು ಸಂವಿಧಾನನ, ಇದೊಂದು ನ್ಯಾಯಾಂಗನ, ಏನಿದೆಲ್ಲ ಇದು ಅನಾಹುತ. ತಮ್ಮ ಸಮಸ್ಯೆಯ ಕುರಿತು ನೋವು ತೋಡಿಕೊಂಡು ದಶಕಗಳಿಂದ ಅಲೆದಾಡಿದ್ರು ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾತ್ರ ನಿಯಮಗಳನ್ನು ಉಲ್ಲಂಘಿಸಿರುವ ಕಾರ್ಖಾನೆ ವಿರುದ್ಧ ಕ್ರಮ ಜರುಗಿಸ್ತಿಲ್ಲ. ರೈತರು ಪ್ರತಿ ಬಾರಿ ನೀಡುವ ಪುಟಗಟ್ಟಲೆ ವರದಿ ಮನವಿಗಳನ್ನು ಅಧಿಕಾರಿಗಳು ಕಸದ ಬುಟ್ಟಿಗೆ ಎಸೆದಿದ್ದಾರೆ ಹೊರತು ಕರ್ತವ್ಯ ಪ್ರಜ್ಞೆ ತೋರ್ತಾ ಇಲ್ಲ. ನ್ಯಾಯಕ್ಕಾಗಿ ಅಲೆದಾಡಿ ನಮ್ಮ ಚಪ್ಪಲಿ ಸವಿದು ಹೋಗಿವೆ. ನಿಮಗೆ ಕ್ರಮ ಕೈಗೊಳ್ಳಲಾಗದಿದ್ದರೆ ಮಂಡಳಿ ಹೆಸರನ್ನ ಪೋಸ್ಟ್ಮನ್ ಮಂಡಳಿ ಎಂದು ಬದಲಿಸಿ ಅಂತ ಆಗ್ರಹಿಸಿ ಬೆಂಗಳೂರಿನ KSPCB ಕಚೇರಿಯಲ್ಲಿ ಪಟ್ಟು ಹಿಡಿದುಕೊಳ್ತಿದ್ದರು. ಸಹಕಾರಿ ಕಾರ್ಖಾನೆ ಅಲ್ಲ, ಅದು ಸಣ್ಣ ಕಾರ್ಖಾನೆ. ಆ ಕಾರ್ಖಾನೆಯಲ್ಲಿ ಇಷ್ಟೊಂದು ಥರ ತ್ಯಾಜ್ಯ, ಇಷ್ಟೊಂದು ಥರ ಆರೋ ಬೂದಿ, ಇಷ್ಟೊಂದು ಥರ ಗಲೀಜು, ಆಮೇಲೆ ತ್ಯಾಜ್ಯ ನೀರು ನದಿಗೆ ಬಿಡೋದು, ಟ್ರೀಟ್ಮೆಂಟ್ನೇ ಮಾಡೋದು ಬರೋದು, ಇದೆಲ್ಲ ನಡೀತಾ ಇರೋದ್ರ ಬಗ್ಗೆ 2011 ಇಸ್ವಿಯಿಂದ ಚರ್ಚೆ ಮಾಡ್ತಾನೇ ಬಂದಿವಿ. ಇವತ್ತುವರೆಗೂ ಯಾವುದೇ ಅದ್ರ ಮೇಲೆ ಒಂದು ಕ್ರಮ ತಗೊಂಡಿಲ್ಲ. ಇವರು ನ್ಯಾಯ ಮಂಡಳಿ ಅಂತ ಹೇಳ್ತಾರೆ, ನಾವು ನಮ್ಮ ಮೇಲ್ಪಟ್ಟ ಇಲಾಖೆ ಡಿಲ್ಲಿಲ್ಲದೆ ಅಂತ ಹೇಳ್ತಾರೆ, ಕೆಳಪಟ್ಟ DC ಅವರು ಅಂತ ಹೇಳ್ತಾರೆ. ಯಾರಿಗೆ ಮನವಿ ಕೊಟ್ಟಿರುವೆ, ಯಾರೇ ರಿಪೋರ್ಟ್ ಮಾಡಿದ್ರು, ಯಾರೇ ಮಾಜೂರು ಮಾಡಿದ್ರು, ಯಾರೇ ಇದು ಮಾಡಿದ್ರು, ಮಾಜೂರು ಮಾಡೋದು ನೋಟಿಸ್ ಕೊಡೋದು ಒಂದು ಬಿಟ್ಟರೆ ಇವ್ರಿಗೇನು ಕೆಲಸ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ 5,000 ಎಕರೆ ಚಿಲ್ಲರೆ ಬಂಜರ್ ಭೂಮಿ ಅಂತ ಹೇಳ್ತಾರೆ. 50 ಪೈಸೆ ಆಗಲ್ಲ, ಬಂಜರ್ ಭೂಮಿ ಇಲ್ಲ. ಅಲ್ಲಿ ನದಿ 1.2 ಒಂದು ನದಿ ಐತೆ, ಕಾಲುವೆ ಐತೆ, ಮತ್ತು ಒಂದು 30-40 ಹಳ್ಳಿ ಎಲ್ಲ 1 ಕಿಲೋಮೀಟ್ರು, 1/2 ಕಿಲೋಮೀಟ್ರು, 300 ಮೀಟ್ರು, 250 ಮೀಟ್ರು ಬರುವಂಥ ಹಳ್ಳಿಗಳವೆ. ಅದು ಯಾವುದನ್ನು ಪ್ರಾಜೆಕ್ಟಲ್ಲಿ ತೋರ್ಪಡಿಸೇ ಇಲ್ಲ ಯಾರಿಗೂ. ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಈ ಪಬ್ಲಿಕ್ ಹಿಯರಿಂಗ್ನ ಮಾಡೋಕ್ಕೆ ಅಂತ ಬರ್ತಾ ಇದ್ದೀರಿ. ನೀವು ಮೊದಲು ಮಾಡಿರೋದು ಪಬ್ಲಿಕ್ ಹಿಯರಿಂಗ್ ಸುಳ್ಳೆಯ, ಈಗ ಮಾಡ್ತಾ ಇರೋದು ಸುಳ್ಳೆಯ, ಮೋಸ ಮಾಡೋಕ್ಕೆ ನಿಂತಿದ್ದೀರಿ, ನೀವು ಇದನ್ನು ಕೈ ಬಿಡಿ ಅಂತೇಳಿ ಒತ್ತಾಯ ಮಾಡಕ್ಕೆ ಬಂದಿದ್ದೀವಿ. ಕಾರ್ಖಾನೆ ವಿರುದ್ಧ ಕ್ರಮ ಕೈಗೊಂಡು ನ್ಯಾಯ ದೊರಕಿಸುವ ತನಕ ಜಾಗ ಬಿಟ್ಟು ಕದಲುವುದಿಲ್ಲ ಎನ್ನುತ್ತಿರುವ ರೈತರು ಇಲ್ಲಿಯೇ ಅಡುಗೆ ಮಾಡಿ ತಿನ್ನುತ್ತೇವೆಂದು ಸೌದಿ ಆಹಾರ ಸಾಮಗ್ರಿಗಳನ್ನು ತಂದಿಟ್ಟುಕೊಂಡಿದ್ದರು.
ಈ ವೇಳೆ ರೈತರಿಗೆ ಸಾಥ್ ನೀಡಿರುವ ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ವಾಸು ಎಚ್ ವಿ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಮಾತನಾಡಿದರು. ಈ ವ್ಯವಸ್ಥೆಯನ್ನ ಸರಿ ಮಾಡಕ್ ಆಗುದಿಲ್ಲ, ಬಹಳ ದೊಡ್ಡ ದೊಡ್ಡ ನಿಯಮಗಳನ್ನ ಹೆಂಗೆ ರೂಪಿಸಿದ್ದಾರೆ ಅಂತಂದ್ರೆ, ನೀವು 20 ರೂಪಾಯಿ ಫೈನು, 200 ರೂಪಾಯಿ ಫೈನು, ಅದ್ರ ಮೇಲೆ ಫ್ಯಾಕ್ಟ್ರಿ ಮುಚ್ಚಕ್ಕೆ ಆಗಲ್ಲ ನಿಮ್ಗೆ. ತುಂಬಾ ಕಡೆಗೆ ಜನ ಸಾತ್ ನೆಗೆದು ಬಿದ್ದೋದು ನಿಮ್ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ. ಜನ ಇವಾಗ ಬಂದಿದ್ದಾರೆ, ಈ ಅವಕಾಶ ಸದುಪಯೋಗ ಮಾಡ್ಕೊಳ್ಳಿ. ಇದು ಈ ರೀತಿ ವಿರೋಧ ಇದೆ, ಹಿಂದಿನ ಪಬ್ಲಿಕ್ ಹಿಯರಿಂಗ್ ನಡೆದ ರೀತಿಯ ಬಗ್ಗೆ ಜನಕ್ಕೆ ವಿರೋಧ ಇದೆ. ಸತತವಾಗಿ ನಾವು 60 ನೋಟಿಸ್ ಕೊಟ್ಟಿದ್ದೀವಿ, ಮತ್ತು ಕಳೆದ ಸರಿ NGTನಲ್ಲಿ ಅವ್ರು ಈ ತರ ಮಾಡಿದ್ರು. ಹಾಗಾಗಿ ಈ ಸರಿಯ 6ನೇ ತಾರೀಕು ನಡೀಬೇಕಿರುವ ಪಬ್ಲಿಕ್ ಹಿಯರಿಂಗ್ನ ಮುಂದೂಡಬೇಕು ಅಂತ ತಾವು ಮತ್ತೆ ಒಂದು ಲೆಟರ್ ಬರೀರಿ. ಅವಾಗ ನಾವು ಏ ಕರ್ನಾಟಕದಲ್ಲಿ ನೋಡಪ್ಪ ಸರಿಯಾಗಿರುವಂತ ಉತ್ಕಂಡ್ರು ಅಂತ ನಾವು ಕೂಡ ಖುಷಿ ಪಡ್ತೀವಿ. ಅದಕ್ಕೆ ನಮ್ಮ ತಪ್ಪ ಅದನ್ನ ನೀವು ಮಾಡಿ. ಇದು ಅಯ್ಯೋ ಇಲ್ಲಿ ತನಕ ಯಾರು ಹಂಗ ಬರ್ದಿಲ್ಲ, ನಾವು ಬರೀ ಪೋಸ್ಟ್ ಮ್ಯಾನ್ ಕೆಲಸ ಮಾಡಿದ್ವು ಅಂತ ಅನ್ಕೋಬೇಡಿ. ನೀವು ಅನ್ಕೋಬೇಡಿ, ಹೊಸದೊಂದು ಶುರುವಾಗಿ. ಮತ್ತು ಇದೇನು ಅನ್ಯಾಯ ಅಲ್ಲ, ಇದು ಕಾನೂನಿಗೆ ವಿರುದ್ಧ ಅಲ್ಲ. ನೀವು ಲೆಟರ್ ಬರೆದ್ರೆ ಯಾರು ನಿಮ್ಮನ್ನು ತಡೆಯೋದಿಲ್ಲ. ದಯವಿಟ್ಟು ಲೆಟರ್ ಬರೀರಿ, ಹೊಸದೊಂದು ಮಾದರಿ ನಿರ್ಮಾಣ ಆಗಲಿ, ಹೇಮಾವತಿ ನದಿ ಉಳ್ಕೊಳ್ಳಿ, ಹೇಮಾವತಿ ನದಿಯಲ್ಲಿ ಮಾಲಿನ್ಯ ಕಡಿಮೆ ಆಗಲಿ. ಮತ್ತು ಇಲ್ಲ ಅಂದ್ರೆ ನೀವು ನಮ್ಮ ಕೆಲಸ ಸಾಧ್ಯವೇ ಇಲ್ಲಪ್ಪ ಧೈರ್ಯ ಮಾಡೋಕ್ಕೆ ಅಂದರೆ ಬೋರ್ಡ್ ಚೇಂಜ್ ಮಾಡಿ 100 ರೂಪಾಯಿ ಪೋಸ್ಟ್ ಆಫೀಸ್ ಮಾಡ್ಕೊಳ್ಳಿ, ನಾವು ವಾಪಸ್ ಹೋಗ್ತೀವಿ. ಇಲ್ಲದೇ ನಾವು ಇಲ್ಲಿರ್ತೀವಿ, ಯಾರು ಘೋಷಣೆ ಹಾಕ್ಬೇಡಿ, ಯಾರು ನಾವು ಪ್ರತಿಭಟನೆ ಬಂದಿಲ್ಲ, ನಾವು ಹೊಟ್ಟೆ ಸಂತ ಹೇಳ್ಕೊಳಕ್ಕೆ ಅಲ್ಲಿ ವಿಷದ ನೀರು ಕುಡಿಯಕ್ ಆಗಲ್ಲಪ್ಪ ಅಂತ ಬಂದಿದ್ದೀವಿ. ತಹಸೀಲ್ದಾರ್ ಕಡೆ ಹೋದ್ರು, ಹಾಗೆ ದೇಶಿ ಕಡೆ ಹೋದ್ರು, ಈಗ ಲೋಕಾಯುಕ್ತ ಆಫೀಸ್ಗೆ ಹೋಗಿ ಬಂದಿದ್ದೀವಿ. ಇದೇ ರೀತಿ ಕಾಲನ್ ಚಪ್ಪಲ್ ಹರಿದಿದ್ದಾವೆ ನಮ್ಮ. ನಾವು ಯಾವ ರೀತಿ ನಾವು ಕಷ್ಟಪಡ್ತಾ ಇದ್ದೀವಿ ಅನ್ನೋದು ಕಣ್ಣಾರೆ ನೋಡಿ ಬಿ, ನಮಗೆ ಯಾವುದೋ ಒಂದು ನ್ಯಾಯ ದೊರಕ್ತಾ ಇಲ್ಲ. ನಾವು ಈಗ 1 ಎಕರೆಗೆ 15 ಟನ್ ಕಬ್ಬ ಕೊಡ್ತಾ ಇದ್ರೆ ನಮ್ಮ ಜನ್ಮ ಹೆಂಗೆ ಮಾಡೋದು, ಅದು ಅವರೇ ನಮಗೆ ತಿಳಿಸ್ಕೊಡ್ಬೇಕು. ಈಗ ಇದು ನಮ್ಗೆ ಬಹಳ ಸಂಕಷ್ಟ ಕುತ್ತಿಗೆ ಬಂದಿದೆ. ಹೀಗೆ ಪಟ್ಟು ಹಿಡಿದು ಕುಳಿತುಕೊಂಡ ರೈತರನ್ನು ಕಂಡು ತಬ್ಬಿಬ್ಬಾದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿ ಹಾರಿಕೆ ಉತ್ತರ ನೀಡಿ ಮತ್ತದೇ ಪೊಳ್ಳು ಭರವಸೆ ಹೇಳಿಕೆ ನೀಡಿದರು. ಕಾರ್ಖಾನೆಗೆ ನಮ್ಮ ಮಂಡಳಿಯಿಂದ ಯಾವುದೇ ಪರ್ಮಿಷನ್ ಆಗಲಿ ಕೊಟ್ಟಿರೋದಿಲ್ಲ. ಎಕ್ಸ್ಪ್ಯಾನ್ಷನ್ ಆಕ್ಟಿವಿಟಿಗೆ ಈಗೇನು ಪಬ್ಲಿಕ್ ಹಿಯರಿಂಗ್ ಅಂತ ಏನು ಮಾಡಕ್ಕೆ ಕೊಟ್ಟಿದ್ದಾರೆ 6ನೇ ತಾರೀಕು, ಇದೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಿ ತಾವಿಲ್ಲೇನು ಬಂದು ಇವತ್ತು ನಮಗೆ ಏನೋ ಮನವಿನ ಸಲ್ಲಿಸಿದ್ದೀರಾ, ಆ ಮನವಿನ ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಕೊಡ್ತೀವಿ. ಆ ಜಿಲ್ಲಾಧಿಕಾರಿಗಳಿಂದ ಏನು ನಿಮ್ಮ ಅಹವಾಲುಗಳನ್ನೆಲ್ಲ ಸ್ವೀಕರಿಸಿ ಆ ರಿಪೋರ್ಟಲ್ಲಿ ನಮಗೆ ಕೊಟ್ಟಾಗ ನಾವು ಕೂಡ ಕೂಲಂಕುಷವಾಗಿ ಅದನ್ನು ಮತ್ತೊಂದು ಸಾರಿ ನಾವು ವೆರಿಫೈ ಮಾಡ್ತೀವಿ. ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ಮುಂದಿನ ಕ್ರಮ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡ್ತೀವಿ. ಕೇಳಿದ್ರಲ್ಲ ಅಧಿಕಾರಿ ಹೇಳಿದ ಮಾತುಗಳನ್ನು, ಇವು ಇದೇ ಮೊದಲ ಬಾರಿಗೆ ನೀಡ್ತಾ ಇರೋ ಆಶ್ವಾಸನೆಗಳಲ್ಲ. ಹಿಂದೆಯೂ ರೈತರು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಬಂದು ಪ್ರತಿಭಟನೆ ನಡೆಸಿದಾಗ ಇದೇ ಅಧಿಕಾರಿ ಹೀಗೆ ಮೂಗಿಗೆ ತುಪ್ಪ ಸವರೋ ಮಾತುಗಳನ್ನಾಡಿ ರೈತರನ್ನ ಸಾಗ ಹಾಕಿದರು. ಅದನ್ನು ಈ ದಿನ.com ವರದಿ ಮಾಡಿತ್ತು. ಈಗ ಮತ್ತದೇ ಭರವಸೆಗಳನ್ನು ನೀಡ್ತಾ ಇದ್ದಾರೆ. ಆದರೆ ಈಗೀಗ ಭರವಸೆಯನ್ನಾದರೂ ಉಳಿಸಿಕೊಂಡು ರೈತರ ಆಕ್ರೋಶವನ್ನು ತನ್ನಗೆ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.